ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ನೆನಪಾಗ್ತಾ ಇದ್ದಿ ನೀನು ನನಗೋಸ್ಕರ. ಏನಾದರೂ ಒಂದು ನಿನ್ನ ನೆನಪಿನ ಕಾಣಿಕೆ ಅನ್ನುವ ರೀತಿಯಾಗಿ ಒಂದು ಏನನ್ನಾದರೂ ನನಗೆ ಕಳಿಸು, ನಾನು ಅದನ್ನು ನೋಡಿಕೊಂಡು ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ. ಆ ತಲೆಯನ್ನು ಕಡಿದು ಕೊಟ್ಟಾಗ ಅವಳ ಭಾವ ಎಂಥದ್ದಿರಬಹುದು ಅಂತ, ಅವನು ಅದೇ ಸೈನಿಕನಿಗೆ ನೋಡಿ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಕೈ ಕಾಲೆಲ್ಲ ನಡುಗ್ತಾ ಇದೆ, ಮನದಲ್ಲಿ ಯೋಚನೆ ಮಾಡ್ತಾನೆ ಇವಳ ತ್ಯಾಗ ಎಂಥದ್ದು ಅಂತ ಹೇಳಿದರೆ, ನನ್ನ ದೇಶಕ್ಕೋಸ್ಕರ ನನ್ನ ಇಡೀ ದೇಹವೇ ನನ್ನ ಜೀವವೇ ಬಿದ್ದು ಹೋದರೂ ಪರವಾಗಿಲ್ಲ, ನನ್ನ ದೇಶ ನನ್ನ ಧರ್ಮ ಉಳಿಬೇಕು ಅನ್ನುವಂಥ ಅವಳ ತ್ಯಾಗದ ಮುಂದೆ ನಾನು ಏನು ಮಾಡಲಿಕ್ಕಿದ್ದೆ. ಸ್ನೇಹಿತರೆ ನಮಸ್ಕಾರ. ಭಾರತದ ಇತಿಹಾಸವನ್ನು ನೋಡಿದಾಗ ಈ ದೇಶ, ಈ ಧರ್ಮ, ಈ ಮಣ್ಣು ಇವುಗಳಿಗೋಸ್ಕರ ತಮ್ಮ ಸರ್ವಸ್ವವನ್ನು ಅರ್ಪಿಸಿದವರನ್ನು ನೋಡಿದ್ದೇವೆ. ಆದರೆ ಆ ತ್ಯಾಗ ಯಾವ ಹಂತವನ್ನು ತಲುಪಬಹುದು ಅನ್ನುವಂತಹ ಕಲ್ಪನೆ ಕೂಡ ಭಾರತದ ಇತಿಹಾಸವನ್ನು ನೋಡಿದರೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ, ಒಂದೊಂದು ಉದಾಹರಣೆಗಳು ಆ ಕಲ್ಪನೆಗಳನ್ನು ಮೇಲೆ 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 ಕೊಂಡು ಹೋಗ್ತದೆ. ಆ ಪೀಕ್ ಅನ್ನುವಂಥ ಲೆವೆಲ್ ನಮಗೆ ಕಾಣಲಿಕ್ಕೆ ಸಿಗೋದೇ ಇಲ್ಲ. ನಾನು ಸದ್ಯದ ಮಟ್ಟಿಗೆ ಓದಿದಂಥ ಅತ್ಯಂತ ಪೀಕ್ ತ್ಯಾಗ ಯಾವುದಿದೆ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಒಬ್ಬಾಕೆ ಹೆಣ್ಣುಮಗಳು ರಜಪೂತ ರಾಣಿ, ಸಲುಂಬರ್ನ ರಾಜನಾಗಿದ್ದಂತಹ ಅಂದರೆ ಸರದಾರ್ನಾಗಿದ್ದಂತಹ ರತನ್ ಸಿಂಗ್ ಚುಡಾವತ್ ಅನ್ನುವಂತಹ ಒಬ್ಬ ಸರದಾರ್ನನ್ನು ಮದುವೆ ಆಗ್ತಾಳೆ. ಮದುವೆಯಾಗಿ 7 ದಿನ ಆಗಿರ್ತದೆ. 7 ದಿನದ ನಂತರ ಅವನ ರಾಜನಾಗಿದ್ದಂಥ, ಅವನು ಯಾರಿಗೆ ಸರದಾರನಾಗಿದ್ದನೋ ಆ ರಾಜನಾಗಿದ್ದಂಥ ಮೇವಾರ್ನ ಅರಸ ರಾಜ್ ಸಿಂಗ್ ಅನ್ನುವಂಥವನು ಒಂದು ಓಲೆಯನ್ನು ಕಳಿಸ್ತಾನೆ ರತನ್ ಸಿಂಗಿಗೆ. ಆ ಓಲೆಯಲ್ಲಿ ಏನಿರ್ತದೆ ಅಂತ ಹೇಳಿದರೆ, ದೆಹಲಿಯಿಂದ ಮೊಘಲರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ, ಮೇವಾರ್ನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ, ನೀನು ತಕ್ಷಣಕ್ಕೆ ಹೊರಟು ಬರಬೇಕು, ಯುದ್ಧವನ್ನು ಮಾಡಲಿಕ್ಕಿದೆ, ನೀನು ಆ ಸೈನ್ಯವನ್ನು ನಿಲ್ಲಿಸಬೇಕು, ಆ ಸೈನ್ಯವನ್ನು ತಡೆದು ಹಿಡಿಯಬೇಕು ಅಂತ ಒಂದು ಪತ್ರವನ್ನು ಬರೀತಾನೆ. ಒಬ್ಬ ಸರದಾರ ರಾಜನ ಮಾತನ್ನು ಕೇಳಲೇಬೇಕು, ಆದರೆ ಇವನಿಗೆ ಹೋಗಲಿಕ್ಕೆ ಒಂದು ಚೂರು ಮನಸ್ಸಿಲ್ಲ. 7 ದಿನ ಆದದ್ದು ಮದುವೆಯಾಗಿ. ಅಲ್ಲಿನ ರಾಜಸ್ಥಾನದ ಕಥೆಗಳಲ್ಲಿ ಹೇಳ್ತಾರೆ, ಆ ಹೆಣ್ಣುಮಗಳ ಕೈಯ ಮದರಂಗಿ ಕೂಡ ಮಾಸಿರೋದಿಲ್ಲ ಅಂತೆ, ಅಂದರೆ ಆ ಓಲೆ ಬರುವಂತಹ ಸಮಯದಲ್ಲಿ. ಆದರೆ ಇವನಿಗೆ ಬೇರೆ ಏನು ದಾರಿ ತೋಚುದಿಲ್ಲ, ಇವನು ಹೊರಟು ಬಿಡ್ತಾನೆ, ಇನ್ನು ಯುದ್ಧ ಮಾಡಬೇಕು ಅನ್ನುವ ರೀತಿಯಾಗಿ ಹೊರಟು ಬಿಡ್ತಾನೆ. ಹೊರಟು ಅರ್ಧ ದಾರಿಗೆ ತಲುಪುವಾಗ ಇವನಿಗೆ ತನ್ನ ಹೆಂಡತಿಯ ನೆನಪಾಗುತ್ತದೆ. ಹೆಂಡತಿಯ ನೆನಪಾಗಿ ತನ್ನ ಜೊತೆಗಿದ್ದಂಥ ಸೈನಿಕನನ್ನು ವಾಪಸ್ ಊರಿಗೆ ಕಳಿಸ್ತಾನೆ, ಒಂದು ಪತ್ರವನ್ನು ಬರೆದು ಕಳಿಸ್ತಾನೆ. ಆ ಪತ್ರದಲ್ಲಿ ಅವನು ಬರೀತಾನೆ, ನನಗೆ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ನೆನಪಾಗ್ತಾ ಇದ್ದಿ ನೀನು, ನನಗೋಸ್ಕರ ಏನಾದರೂ ಒಂದು ನಿನ್ನ ನೆನಪಿನ ಕಾಣಿಕೆ ಅನ್ನುವ ರೀತಿಯಾಗಿ ಒಂದು ಏನನ್ನಾದರೂ ನನಗೆ ಕಳಿಸು, ನಾನು ಅದನ್ನು ನೋಡಿಕೊಂಡು ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ, ಯಾವುದನ್ನಾದರೂ ಒಂದು ಕಳಿಸು, ಒಂದು ನೆನಪಿನ ಕಾಣಿಕೆ ಅನ್ನೋ ರೀತಿಯ ಕಳಿಸು ಅಂತ. ಆ ಸೈನಿಕ ಆ ಪತ್ರವನ್ನು ಹಿಡ್ಕೊಂಡು ರಾಣಿಯ ಬಳಿ ಹೋಗ್ತಾನೆ. ಆ ರಾಣಿ ಹೆಸರು ಹಾಡಾದೇವಿ ಅಂತ, ಹಾಡಿದೇವಿ ಅಂತಲೂ ಕರೀತಾರೆ, ರಜಪೂತ ರಾಣಿಯ ಮಗಳು. ಆ ಪತ್ರವನ್ನು ನೋಡಿದ ತಕ್ಷಣ ಇವಳಿಗೆ ಅನ್ನಿಸ್ತದೆ, ಇವನು ಹೋಗ್ತಾ ಇದ್ದಾನೆ, ದೇಶಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾನೆ, ಧರ್ಮಕ್ಕೋಸ್ಕರ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಒಂದು ವೇಳೆ ಇವನು ಹೋಗಲಿಲ್ಲ ಅಂತಾದರೆ ಇಡೀ ಸೈನ್ಯವನ್ನು, ಇಡೀ ಆ ಪ್ರದೇಶವನ್ನೆಲ್ಲ ಮೊಘಲರು ಆಕ್ರಮಣವನ್ನು ಮಾಡಿಕೊಳ್ತಾರೆ. ಏನು ಮಾಡಿದರೂ ಅವರು ತಮ್ಮ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದಾಗಬಾರ್ದು, ನಮ್ಮ ತನ ಏನಿದೆ ಅದನ್ನು ನಾವು ಬಿಟ್ಟುಕೊಡಬಾರ್ದು ಅನ್ನುವಂಥ ಉದ್ದೇಶದಿಂದ ಆಕೆ ಯೋಚನೆ ಮಾಡ್ತಾಳೆ, ಇವನನ್ನು ಹೇಗೆ ಅಲ್ಲಿ ಕಳಿಸ್ಕೊಡುವಂಥದ್ದು, ಹೇಗೆ ಅವನು ಯುದ್ಧ ಮಾಡುವಾಗೆ ಮಾಡು. ಇವನು ಪದೇ ಪದೇ ಇವನ ಹೆಂಡತಿಯ ನೆನಪಾಗ್ತಾ ಇದೆ ಇವನಿಗೆ, ಯುದ್ಧ ಮಾಡೋದು ಬಿಟ್ಟು ನನ್ನನ್ನು ನೆನಪಿಸಿಕೊಂಡು ಕೂತ್ಕೊಳ್ತಾ ಇದ್ದಾನಲ್ಲ ಅನ್ನುವಂತಹ ಒಂದು ಭಾವ ಅವಳಲ್ಲಿ ಮೂಡುತ್ತದೆ. ಅವಳು ಏನು ಮಾಡ್ತಾಳೆ ಅಂತ ಹೇಳಿದರೆ, ಆ ಸೈನಿಕನನ್ನು ಕರೀತಾಳೆ, ಅವಳಿಗೊಂದು ಪತ್ರವನ್ನು ಬರೀತಾಳೆ, ಅಂದರೆ ತನ್ನ ಗಂಡನಿಗೆ ಒಂದು ಪತ್ರವನ್ನು ಬರೀತಾಳೆ. ಆ ಪತ್ರದಲ್ಲಿ ಅವಳು ಬರೀತಾಳೆ, ನಾನು ನಿನಗೆ ಒಂದು ಸ್ಮರಣಿಕೆ ಅಂದರೆ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದೇನೆ, ಇದು ನಾನು ಕೊಡುವಂತಹ ಕೊನೆಯ ಉಡುಗೊರೆ ನಿನಗೆ, ಇದನ್ನು ನೋಡಿಕೊಂಡು ನೀನು ಯುದ್ಧವನ್ನು ಮಾಡಿ ಆ ಮೊಘಲರ ಸೈನ್ಯವನ್ನು ಓಡಿಸಿಬಿಡು, ಅಂದರೆ ಮೊಘಲರ ಸೈನ್ಯದ ವಿರುದ್ಧ ಯುದ್ಧವನ್ನು ಮಾಡಿ ನೀನು ಅವರನ್ನು ಹಿಮ್ಮೆಟ್ಟಿಸಿಬಿಡು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಆ ಪತ್ರವನ್ನು ಅವನ ಕೈ ಕೊಡ್ತಾಳೆ, ಆ ಸೈನಿಕನ ಕೈ ಕೊಡ್ತಾಳೆ. ಆಗ ಅವಳು ಹೇಳ್ತಾಳೆ, ನಾನು ನಿನಗೊಂದು ಉಡುಗೊರೆಯನ್ನು ಕೊಡ್ತೇನೆ, ನೀನು ಇದನ್ನು ಅವನ ಹೊರತಾಗಿ ಯಾರಿಗೂ ತೋರಿಸಬಾರ್ದು, ಅದನ್ನು ಭದ್ರವಾಗಿ ಮುಚ್ಚಿಕೊಂಡು ಹೋಗಿ ಅವನಿಗೆ ತೋರಿಸಬೇಕು ಅನ್ನುವ ರೀತಿಯಾಗಿ ಹೇಳ್ತಾಳೆ. ಇವನಿಗೂ ಏನು ಗೊತ್ತಾಗೋದಿಲ್ಲ, ಏನು ಮಾಡ್ತಾ ಇದ್ದಾಳೆ, ಏನು ಗಿಫ್ಟ್ ಕೊಡ್ತಾಳೆ ಅನ್ನುವಂಥದ್ದು ಏನು ಗೊತ್ತಾಗು, ಏನು ಸ್ಮರಣಿಕೆ ಕೊಡ್ತಾಳೆ ಏನೂ ಗೊತ್ತಾಗೋದಿಲ್ಲ. ಸೈನಿಕ ನೋಡ್ತಾ ಇದ್ದಾನೆ, ತಕ್ಷಣಕ್ಕೆ ಅವಳ ಪಕ್ಕದಲ್ಲಿದ್ದಂಥ ಒಂದು ಖಡ್ಗವನ್ನು ತೆಗೆದುಕೊಂಡು ತನ್ನ ತಲೆಯನ್ನೇ ಕಡಿದು ಬಿಡ್ತಾಳೆ. ಯೋಚನೆ ಮಾಡಿ ಸ್ನೇಹಿತರೆ, ಆ ಕ್ಷಣದಲ್ಲಿ ಮದುವೆಯಾಗಿ 7 ದಿನ ಆಗಿದೆ, ಆ ಹೆಣ್ಣುಮಗಳು ತನ್ನ ತಲೆಯನ್ನೇ ಕಡಿದು ಅವನಿಗೆ ಕೊಡ್ತಾನೆ. ಆ ತಲೆಯನ್ನು ಕಡಿದು ಕೊಟ್ಟಾಗ ಅವಳ ಭಾವ ಎಂಥದ್ದಿರಬಹುದು ಅಂತ, ಅವನು ಅದೇ ಸೈನಿಕನಿಗೆ ನೋಡಿ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಕೈ ಕಾಲೆಲ್ಲ ನಡುಗ್ತಾ ಇದೆ, ಆದರೂ ರಾಣಿ ಹೇಳಿದ್ದಾಳೆ, ಸರದಾರ್ನ ಪತ್ನಿ ಹೇಳಿದ್ದಾಳೆ, ಅವನು ಹೇಳಿದ್ದನ್ನು ಕೇಳಬೇಕು, ಅದನ್ನು ಮುಚ್ಚಿಕೊಂಡು ಹೋಗಿ ಅವನಿಗೆ ಕೊಡ್ತಾಳೆ, ರತನ್ ಸಿಂಗಿಗೆ ಕೊಡ್ತಾಳೆ.
ಕೊಟ್ಟಾಗ ಅವನು ತಗೊಳ್ತಾನೆ ಏನಿದೆ ಗಿಫ್ಟ್ ಸ್ಮರಣಿಕೆ ಏನಿದೆ ಅದನ್ನು ತಗೊಳ್ತಾನೆ. ತಗೊಂಡು ಬಟ್ಟೆಯನ್ನು ತೆಗೆಯುವಾಗ ದಿಗ್ಭ್ರಾಂತನಾಗಿ ಹೋಗ್ತಾನೆ. ಒಂದು ಕಡೆಯಿಂದ ಸೈನ್ಯ ಬರ್ತಾ ಇದೆ, ಒಂದು ಕಡೆಯಿಂದ ದೆಹಲಿಯಿಂದ ಮೊಘಲರ ಸೈನ್ಯ ಬರ್ತಾ ಇದೆ, ಇನ್ನೇನು ಅವರು ಆಕ್ರಮಣ ಮಾಡ್ತಾರೆ, ಇನ್ನೇನು ಯುದ್ಧ ನಡೀತದೆ, ಇನ್ನು ಪ್ರಶ್ನೆ ಇಲ್ಲ. ಇಡೀ ಇದನ್ನು ಹೋರಾಟವನ್ನು ಅವರು ಗೆದ್ದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಇವನು ಈ ರೀತಿಯಾಗಿ ದಿಗ್ಭ್ರಾಂತನಾಗಿ ಹೋಗುತ್ತಾನೆ. ಇವನು ಹೆಂಡತಿಯ ನೆನಪು ಮಾಡಿಕೊಳ್ತಾ ಇದ್ದ, ಇವಳು ಹೆಂಡತಿಯ ತಲೆಯನ್ನೇ ಕಡಿದವನಿಗೆ ತಗೊಂಡು ಬಂದು ಕೊಟ್ಟಿದ್ದಾಳೆ. ಇವನು ಮನದಲ್ಲಿ ಯೋಚನೆ ಮಾಡ್ತಾನೆ, ಇವಳ ತ್ಯಾಗ ಎಂಥದ್ದು ಅಂತ ಹೇಳಿದರೆ ನನ್ನ ದೇಶಕ್ಕೋಸ್ಕರ ನನ್ನ ಇಡೀ ದೇಹವೇ ನನ್ನ ಜೀವವೇ ಬಿದ್ದು ಹೋದರೂ ಪರವಾಗಿಲ್ಲ, ನನ್ನ ದೇಶ ನನ್ನ ಧರ್ಮ ಉಳಿಬೇಕು ಅನ್ನುವಂಥ ಅವಳ ತ್ಯಾಗದ ಮುಂದೆ ನಾನು ಏನು ಮಾಡಲಿಕ್ಕಿದ್ದೇನೆ, ನಾನಿನ್ನು ಯಾರಿಗೋಸ್ಕರ ಬದುಕಬೇಕು. ಇದ್ದವಳೊಬ್ಬ ಹೆಂಡತಿ ಅಂದರೆ ಅವಳೇ ಈ ನಮೂನೆಯ ತ್ಯಾಗವನ್ನು ಮಾಡಿದಾಗ ಇನ್ನು ನನ್ನಿಂದ ಸಾಧ್ಯ ಇಲ್ವಾ ಅಂತ ಹೇಳಿ ತನ್ನ ಜೀವ ಪೂರ್ತಿ ಎಷ್ಟು ಅವನು ಆಸೆಯನ್ನೇ ಬಿಟ್ಟು ಹೋರಾಟವನ್ನು ಮಾಡ್ತಾನೆ. ಇಡೀ ಆ ದೆಹಲಿಯ ಸುಲ್ತಾನರನ್ನು ಯಾರೆಲ್ಲ ಬಂದಿರ್ತಾರೆ ದೆಹಲಿಯ ಅಷ್ಟು ಸೈನ್ಯವನ್ನು ಅವನು ಹಿಮ್ಮೆಟ್ಟಿಸ್ತಾನೆ, ಒಳಗೆ ಬರಲಿಕ್ಕೆ ಮೇವರ್ನ ಒಳಗೆ ಬರಲಿಕ್ಕೆ ಬಿಡುವುದೇ ಇಲ್ಲ. ಆ ರೀತಿಯಾದಂತಹ ಒಂದು ಹೋರಾಟವನ್ನು ಮಾಡ್ತಾನೆ, ಆ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾನೆ. ಸ್ನೇಹಿತರೆ ನೋಡಿ, ನಾನು ಹೇಳುವಂಥದ್ದು ಒಬ್ಬಾಕೆ ಹೆಣ್ಣುಮಗಳು, ಭಾರತದ ಹೆಣ್ಣುಮಗಳು, ಭಾರತದ ತಾಯಿ, ಅವಳ ತ್ಯಾಗ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ನಾವು ಕಲ್ಪನೆ ಕೂಡ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ತ್ಯಾಗ, ಇಂತಹ ಸಾವಿರಾರು ಕಥೆಗಳು ನಮ್ಮ ಇಡೀ ದೇಶದಾದ್ಯಂತ ಇದೆ. ನಾವು ಒನಕೆ ಓಬವ್ವನ ಕಥೆಯನ್ನು ಕೇಳಿದ್ದೆವು, ಸೈನ್ಯ ಬರ್ತಾ ಇದೆ ಅನ್ನುವಾಗ ತನ್ನ ಜೀವದ ಮೇಲಿನ ಹಂಗನ್ನು ಬಿಟ್ಟು ಕೋಟೆಯನ್ನು ರಕ್ಷಣೆ ಮಾಡಿದಂಥವರು, ಚೆನ್ನಭೈರಾದೇವಿ ಅಂಥವರ ಕಥೆಯನ್ನು ಕೇಳಿದ್ದೇವೆ, ಅಗ್ಬಕನಂಥವರ ಕಥೆಯನ್ನು ಕೇಳಿದ್ದೇವೆ, ಝಲ್ಕರಿ ಅಂತಹ ಕಥೆಯನ್ನು ಕೇಳಿದ್ದೇವೆ. ಇಂತಹ ಸಾಲಿನಲ್ಲಿ ಇಂಥವಳು ನಿಲ್ತಾರೆ. ಆದರೆ ಇಂತಹ ಇತಿಹಾಸವನ್ನು ನಾವು ಓದುವಂಥ ಪ್ರಯತ್ನ ಮಾಡಲಿಲ್ಲ. ಇವಳ ಬಗ್ಗೆ ಆ ರಾಜಸ್ಥಾನದ ಕೆಲವೊಂದು ಪ್ರದೇಶಗಳಲ್ಲಿ ಒಂದು ಒಳ್ಳೆಯ ಗೌರವ, ಒಂದು ಪೂಜನೀಯ ಭಾವ ಇದೆ. ಆದರೆ ಇಡೀ ಭಾರತದಲ್ಲಿ ಇವಳ ಬಗ್ಗೆ ಹೆಸರನ್ನೇ ಕೇಳದವರು ಬಹಳಷ್ಟು ಜನ ಇದ್ದಾರೆ. ಇಂತಹವರಿಗೋಸ್ಕರ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಇಂತಹ ಸಾವಿರಾರು ನಮ್ಮ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದಂಥ ಅನೇಕ ಹೆಣ್ಣು ಮಕ್ಕಳಿದ್ದಾರೆ, ತಾಯಂದರಿದ್ದಾರೆ. ಇಂಥವರನ್ನು ನಾವು ನೆನಪಿಸಿಕೊಳ್ಬೇಕು, ಅವರಿಗೋಸ್ಕರ ನಮ್ಮ ಒಂದು ಪ್ರಾರ್ಥನೆಯನ್ನು ಅವರಿಗೋಸ್ಕರ ಸಲ್ಲಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದ.